ನಮ್ಮಲ್ಲಿ ಬಹಳ ಜನ ಒಂದು ಮಂತ್ರ ಹೇಳ್ಕೊಡ್ತೇವೆ, ಓಂ ಅಸಾವಾದಿತ್ಯೋ ಬ್ರಹ್ಮ ಬ್ರಹ್ಮೈವಾಹಮಸ್ಮಿ, ಆ ಸೂರ್ಯನೇ ಈ ಸೃಷ್ಟಿಗೆ ಕಾರಣೀಭೂತನಾದಂಥ ಬ್ರಹ್ಮ, ನಾವು ಕೂಡ ಅದೇ ಬ್ರಹ್ಮನ ಸ್ವರೂಪ ಅಂತ ಹೇಳುವಂಥ ಬ್ಯೂಟಿಫುಲ್ ಮಂತ್ರ ಅದು. ಇಲ್ಲಿ ನೋಡಿ, ಸೂರ್ಯನಿಂದಲೇ ಈ ಸೋಲಾರ್ ಸಿಸ್ಟಮ್ ಆಗಿದೆ. ಸೊ ನಮ್ಮ ಐಡೆಂಟಿಟಿ ಇರುವಂಥದ್ದು ಸದ್ಯಕ್ಕೆ ಸೋಲಾರ್ ಸಿಸ್ಟಮ್ನಲ್ಲಿ ಅಲ್ಲವೇ, ಸೌರವ್ಯೂಹದಲ್ಲಿ. ಅದರಲ್ಲೂ ನಾವಿರುವಂಥದ್ದು ಭೂಮಿಯ ಮೇಲೆ. ಹಾಗೆ ನೋಡೋಕೆ ಹೋದರೆ ಜ್ಯೋತಿಷ್ಯದಲ್ಲಿ ನಾವು ಸೂರ್ಯನಿಗೆ ಚಲನೆಯನ್ನು ಹಾಕ್ತೇವೆ, ಆದರೆ ವಾಸ್ತವವಾಗಿ ನಾವು ಜ್ಯೋತಿಷ್ಯದಲ್ಲಿ ಯೂಸ್ ಮಾಡುವಂಥ ಸೂರ್ಯ ಭೂಮಿಯ ವಾರ್ಷಿಕ ಚಲನೆ. ಲಗ್ನ ಅಂತ ನಾವೇನು ಹೇಳ್ತೇವೆ, ಅದು ಡೈಲಿ ರೊಟೇಷನ್ ಆಫ್ ದ ಅರ್ತ್. ಅದನ್ನೇ ನಾವು ಸೂರ್ಯ ಮತ್ತು ಲಗ್ನ ಅಂತ ಬಳಸ್ತೇವೆ. ಏನೇ ಆಗಲಿ, ನಾವು ಈ ಭೂಮಿ ಮೇಲೆ ಇದ್ದೀವಿ ಅಂತಂದಮೇಲೆ ಭೂಮಿಯ ಮೇಲೆ ಪ್ರಭಾವ ಮಾಡುವಂಥ ಯಾವುದೇ ದೊಡ್ಡ ಸೆಲೆಷಿಯಲ್ ಬಾಡಿ ಇರ್ಬೋದು, ಅದು ಬಾಡಿನೇ ಇರ್ಬೋದು, ಅಥವಾ ಪಾಯಿಂಟ್ಸ್ಗಳಾಗಿರ್ಬೋದು, ಇನ್ಫ್ಲುಯೆನ್ಸ್ ಮಾಡುವಂಥ ಪಾಯಿಂಟ್ಸ್ಗಳಾಗಿರ್ಬೋದು, ಆಬ್ವಿಯಸ್ಲಿ ರಾಹುಕೇತುಗಳು ಅಂಥ ಪಾಯಿಂಟ್ಸ್ಗಳು, ಅವುಗಳಿಂದ ನಾವು ಪ್ರಭಾವಕ್ಕೆ ಒಳಗಾಗೇ ಆಗ್ತೇವೆ. ಈಗ ನೀವು ಇಂಡಿಯನ್ಸ್ ಅಂದರೆ ಅಮೆರಿಕಕ್ಕೆ ಹೋದರೆ ಏನು, ನೀವು ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ, ನಾವು ಇಂಡಿಯನ್ನು, ನಾವು ಭಾರತೀಯರು ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಐಡೆಂಟಿಟಿ ಸೌರಮಂಡಲ ಮತ್ತು ಭೂಮಿ, ಈ ಭೂಮಂಡಲದಲ್ಲಿ ಬರುವಂಥ ಪ್ರದೇಶಗಳಿಗೆ ಸಂಬಂಧಿಸಿರೋದ್ರಿಂದ ನಮಗೆ ಎಕ್ಸಾಕ್ಟ್ ಕಾಸು ಏನು ಅಂತ ಗೊತ್ತಿಲ್ಲದೆ ಇದ್ರೂ ಇಫೆಕ್ಟ್ ಏನಾಗುತ್ತೆ ಹೇಳೋದು ಗೊತ್ತಿದೆ. ಸೂರ್ಯ ಏಳನೇ ಮನೆಯಲ್ಲಿದ್ದರೆ ಏನಾಗುತ್ತೆ ಹೇಳುವಂಥ ಇಫೆಕ್ಟ್ ನಮಗೆ ಗೊತ್ತಿದೆ. ಅಫ್ಕೋರ್ಸ್ ಅದು ಭೂಮಿಯ ವಾರ್ಷಿಕ ಚಲನೇ ಇರ್ಬೋದು, ಬಟ್ ಎಕ್ಸಾಕ್ಟ್ ಕಾಸ್ ಏನಿದೆ ಅದಕ್ಕೆ ಇನ್ನು ಮುಂದೆ ಬಹುಶಃ ಕ್ವಾಂಟಮ್ ಥಿಯರಿಗಳೆಲ್ಲ ಭಾಳ ದೊಡ್ಡದಾಗಿ ಬಂದಮೇಲೆ, ಕ್ವಾಂಟಮ್ ಕಂಪ್ಯೂಟರ್ಸ್ಗಳು ಬಂದಮೇಲೆ, ಇನ್ನು ನಾವು ಮಂಗಳನನ್ನು ದಾಟಿ ಮುಂದೆ ಹೋದಮೇಲೆ ಸಿಗಬಹುದೋ ಇಲ್ವೋ ಅದನ್ನು ಕಾಲವೇ ಹೇಳಬೇಕು, ಅದು ಒಂದು ಕಡೆಗಿರಲಿ. ಈಗ ರಾಹು 18 ವರ್ಷದಿಂದ ಅಲ್ಲೇ ಬಂದಿದ್ದ. ಆ್ಯಕ್ಚುಲಿ ಈ ರಾಹುವಿನ ಗೋಚಾರಕ್ಕಿಂತ ಶನಿಯ ಗೋಚಾರ ರೋಹಿಣಿಗೆ ಬರುವಂಥದ್ದು ಬಹಳ ಡೇಂಜರಸ್. ಕರ್ಣ ಕೃಷ್ಣನಿಗೆ ಹೇಳ್ತಾನೆ ಮಹಾಭಾರತದಲ್ಲಿ, ನೋಡು ಕೃಷ್ಣ, ಆಳುವಂಥ ಕೌರವರ ಕುಲನಾಶ ಆಗಲೇಬೇಕು ನನ್ನ ಸೇರಿ, ಯಾಕೆಂದರೆ ಶನಿ ರೋಹಿಣಿ ನಕ್ಷತ್ರಕ್ಕೆ ಬಂದು ಅಲ್ಲಿ ಪೀಡಿಸ್ತಾ ಇದ್ದಾನೆ. ಹಾಗೆ ಉಳಿದ ಕಾಂಬಿನೇಷನನ್ನು ಹೇಳ್ತಾನೆ ಮಹಾಭಾರತದಲ್ಲಿ. ಕರ್ಣನಿಗೆ ಜ್ಯೋತಿಷ್ಯ ಬರ್ತಿತ್ತು ನೋಡಿ, ಯಾಕೆ ಅಂದರೆ ಆತ ಸಾಕ್ಷಾತ್ ಸೂರ್ಯಪುತ್ರ. ಜ್ಯೋತಿಷ್ಯಕ್ಕೆ ಸೂರ್ಯ ಬಹಳ ಇಂಪಾರ್ಟೆಂಟು, ಪಾಪ ಸೂರ್ಯಪುತ್ರ ಸೂತಪುತ್ರ ಆಗಿಬಿಟ್ಟ. ಇರಲಿ, ಅದು ಮಹಾಭಾರತದ ಕತೆ. ದಶರಥ ಅವನಿಗೂ ಹೇಳ್ತಾರೆ ಋಷಿಗಳು, ಅಯ್ಯೋ ರೋಹಿಣಿ ನಕ್ಷತ್ರಕ್ಕೆ ಶನಿ ಬರ್ತಾ ಇದ್ದಾನೆ, ನೀನೋಗಿ ಪ್ರಾರ್ಥಿಸು ಅಂತ. ದಶರಥ ಹೋಗಿ ನೀರ ಶನಿ ಸ್ತೋತ್ರ ಅಂತ ಅದನ್ನೊಂದು ಅವನೇ ಸೃಷ್ಟಿ ಮಾಡಿ ಶನಿಯನ್ನು ಹೊಗಳಿದಾಗ, ಶನಿ ಹೋಗು, ಈಗ ನಾನು ರೋಹಿಣಿ ನಕ್ಷತ್ರದಲ್ಲಿ ಇರುವವರೆಗೆ ನಿಮ್ಮ ದೇಶಕ್ಕೆ ನಿನ್ನ ರಾಜ್ಯಕ್ಕೆ ಏನೂ ತೊಂದರೆ ಮಾಡಲ್ಲ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಹಾಗಾಗಿ ಆ ಶನಿ ಪೀಡೆಗೆ ನೀನು ಶನಿ ಸ್ತೋತ್ರ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು, ನಾನು ಭಾಳ ಜನರಿಗೆ ಕೊಟ್ಟಿದ್ದೇನೆ. ಆಮೇಲೆ ಶನಿ ಮಹಾಭಾರತ ಯುದ್ಧ ಟೈಮಲ್ಲಿ ರೋಹಿಣಿ ನಕ್ಷತ್ರ ಆಯಿತು. ಆಗ 56 ದೇಶ ಇತ್ತು ನಮ್ಮ ಭರತಖಂಡದಲ್ಲಿ, ಈಗ ಭಾರತ ದೇಶ ಆಗಿದೆ. ಆದರೂ ಕೂಡ ಆಧುನಿಕ ಪ್ರಪಂಚದಲ್ಲಿ ಮೊದಲನೇ ಮಹಾಯುದ್ಧ ಅದಾವಾಗಲೂ ಶನಿ ರೋಹಿಣಿ ನಕ್ಷತ್ರದಲ್ಲಿದ್ದ. ದೊಡ್ಡ ದೊಡ್ಡ ಜ್ಯೋತಿಷಿಗಳು ಇದೇ ಮಹಾಭಾರತ ಥಿಯರಿಯನ್ನು ಹಿಡ್ಕೊಂಡು ವೆಲ್ ಇನ್ ಅಡ್ವಾನ್ಸ್ ಪ್ರೆಡಿಕ್ಟ್ ಮಾಡಿದ್ರು. ಎರಡನೇ ಮಹಾಯುದ್ಧ ಆದಾಗ ಅಲ್ಲೇ ಇತ್ತು, ಶನಿಯ ಗೋಚರ ರೋಹಿಣಿ ನಕ್ಷತ್ರದಲ್ಲೇ ಇತ್ತು. ಈಗ ಶನಿ ರೋಹಿಣಿ ನಕ್ಷತ್ರಕ್ಕೆ ಬರಲಿಕ್ಕೆ ಇನ್ನೂ 11 ವರ್ಷ ಬೇಕು, ಅಲ್ಲಿವರೆಗೆ ನೆಮ್ಮದಿಯಿಂದಿರಿ. ರಾಹು ಬಗ್ಗೆ ಮಾತಾಡೋಣ. ರಾಹು ಸುಮಾರು 18 ತಿಂಗಳ ಕಾಲ ಒಂದು ರಾಶಿಯಲ್ಲಿರ್ತಾನೆ, ಹಾಗೆ ಕೇತು 180 ಡಿಗ್ರಿ ಅಂತರದಲ್ಲಿ ಹಾಗೆ ತಿರುಗ್ತಾ ಹೋಗ್ತಾವಲ್ವಾ. ಈ ರೋಹಿಣಿ ನಕ್ಷತ್ರಕ್ಕೆ ಯಾಕೆ ರಾಹು ಶನಿ ಬಂದರೆ ತೊಂದರೆ, ನಿಮ್ಮಲ್ಲಿ ಒಂದು ವಿಚಾರ ಬರ್ಬೋದು. ನಮ್ಮ ಒಂದು ಪುರಾಣಗಳು ಕಥೆಗಳು ಹೇಳುವಂತೆ 27 ನಕ್ಷತ್ರ ಇದೆಯಲ್ಲ, ಇವು ಪ್ರಜಾಪತಿಯ ಹೆಣ್ಣುಮಕ್ಕಳು, ಮತ್ತು ಆ 27 ನಕ್ಷತ್ರಗಳ ಸ್ತ್ರೀಯರು ಚಂದ್ರನ ಪತ್ನಿಯರು. ಆದರೆ ಚಂದ್ರ ಆಬ್ವಿಯಸ್ಲಿ ರೋಹಿಣಿ ನಕ್ಷತ್ರದಲ್ಲಿ ಉಚ್ಚನಾಗ್ತಾನೆ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ. ಹಾಗಾಗಿ ಚಂದ್ರನ ಫೇವರೇಟ್ ಹೆಂಡತಿ ರೋಹಿಣಿ ಅಂತ ಅದನ್ನು ನೋಡ್ಕೊಂಡು, ಬಾಕಿ ಚಂದ್ರ ರೋಹಿಣಿಯನ್ನೇ ಭಾಳ ಇಷ್ಟಪಡ್ತಿದ್ದ ಅಂತ ಉಳಿದ 26 ಪತ್ನಿಯರು ಹೋಗಿ ದಕ್ಷ ಪ್ರಜಾಪತಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ. ದಕ್ಷ ಪ್ರಜಾಪತಿ ಚಂದ್ರನಿಗೆ ಶಾಪನೂ ಕೊಡ್ತಾನೆ ಅಂತ ಕಥೆಗಳೆಲ್ಲ ಇವೆ. ಯಾಕೆಂತಂದರೆ ಸ್ನೇಹಿತರೆ, ಸೂರ್ಯ ಮತ್ತು ಚಂದ್ರರಿಗೆ ನಾವು ಲುಮಿನರಿಸ್ ಅಂತ ಹೇಳ್ತೀವಿ, ಹೊಳೆಯುವಂಥ ಗ್ರಹಗಳು ಅಂತ ಹೇಳ್ದಲ್ಲ. ಸೂರ್ಯನು ಮತ್ತು ಭೂಮಿಯ ವಾರ್ಷಿಕ ಚಲನೆ, ಅದನ್ನು ಗ್ರಹವಾಗಿ ತಗೊಳ್ಬೋದು ನಾವು, ತಪ್ಪೇನೂ ಇಲ್ಲ, ಗೊತ್ತಾಯ್ತಾ. ಹಾಗೇ ಚಂದ್ರ ಸ್ಯಾಟಲೈಟ್ ಆದ್ರೂ ಕೂಡ ಕೆಲವೊಂದು ಗ್ರಹ ಗುಣಲಕ್ಷಣಗಳು ಅವನಿಗಿದೆ ಅಂತ ನಾವು ತಗೊಳ್ಬೇಕಾಗುತ್ತೆ, ಲ್ಯೂಮಿನರಿಸ್. ಸೊ ಇವರ ಉಚ್ಚ ಕ್ಷೇತ್ರಗಳಲ್ಲಿ ಅತ್ಯಂತ ಹಾನಿಕಾರಕ ಗ್ರಹಗಳಾದಂಥ ಶನಿ ಮತ್ತು ರಾಹು ಬಂದಾಗ ಭಾಳ ತೊಂದರೆಗಳಾಗ್ತವೆ, ಕೇತು ಬಂದಾಗಲೂ ಆಗ್ತವೆ. ಅತ್ಯಂತ ಕ್ರೂರ ಪಾಪ ಗ್ರಹಗಳು ಯಾರು, ಶನಿ ರಾಹು ಕೇತು, ಆಮೇಲೆ ಕುಜನೂ ಹೌದು ಬಿಡಿ, ಬಟ್ ಕುಜಂದು ಅಂಥ ದಾಖಲೆಗಳಿಲ್ಲ. ಈಗ ಈ ರಾಹು ಏನು ಬರ್ತಾ ಇದ್ದಾನೆ ರೋಹಿಣಿ ನಕ್ಷತ್ರಕ್ಕೆ ನೋಡಿ, ಅವನು ಬಂದಾಗ ರೋಹಿಣಿ ನಕ್ಷತ್ರದಲ್ಲಿದ್ದಾಗ ಮೂರನೇ ಪಾಣಿಪತ್ ಕಥನ ಆಯಿತು.
ನಮ್ಮ ದೇಶ ಭರತ ಖಂಡ ಭಾಳ ಹಿಂದೆ ಬೀಳಲಿಕ್ಕೆ ಅದು ಆ ಯುದ್ಧ ಒಂದು ದೊಡ್ಡ ಕಾರಣ ಆಯಿತು. ಆಮೇಲೆ ರಾಹು ಇದ್ದಾಗ, ಎಲ್ಲಿ ರೋಹಿಣಿ ನಕ್ಷತ್ರದಲ್ಲಿದ್ದಾಗ ಮೊದಲೇ ಬಾರಿಗೆ ಭಾರತ ಪಾಕಿಸ್ತಾನ ಯುದ್ಧ ಆಯಿತು. ಮತ್ತೆ ಅಲ್ಲೇ ಬಂದಾಗ ಮತ್ತೆ ಭಾರತ ಪಾಕಿಸ್ತಾನ ಯುದ್ಧ ಆಗಿದೆ. ಹಾಗೆ ಕೇತು ಅಲ್ಲಿ ಬಂದಾಗ ಜಲಿಯನ್ವಾಲ ಭಾಗ ಹತ್ಯಾಕಾಂಡ ಆಗಿದೆ. ಇನ್ನು ರಾಹು ರೋಹಿಣಿಯಲ್ಲೇ ಇದ್ದಾಗ 2002 ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲೇ ಬಾರಿಗೆ ಆಗಿದ್ದರು, ಗೋಧ್ರಾದಲ್ಲಿ ರಗಳೆ ಆಗಿ ದೊಡ್ಡ ಪ್ರಮಾಣದಲ್ಲಿ ಮಾಸ್ ಡೆತ್ಗಳು, ಅದು ಅನ್ಯ ಕೋಮಿನ ಜೊತೆಗೆ ಹೊಡೆದಾಡುವಂಥ ಪರಿಸ್ಥಿತಿ ಭಾಳ ಜನಕ್ಕೆ ಬಂತು. ಎರಡು ಕೋಮಿನ ಮಧ್ಯೆ ಸಂಘರ್ಷ ಆಯಿತು. ಬಾಬರಿ ಮಸ್ಜಿದ್ ಒಡೆಯುವಾಗಲೂ ಅದೇ ಥರದ ರಾಹು ಅಥವಾ ಕೇತು ರೋಹಿಣಿ ನಕ್ಷತ್ರದಲ್ಲೇ ಇದ್ದರು. ಈಗ ಬರ್ತಾ ಇರೋದರಿಂದ ಎಚ್ಚರಿಕೆ ವಹಿಸ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಸ್ವಲ್ಪ ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ಇಲ್ಲಾಂತಂದರೆ ಇಂಥವೆಲ್ಲ ಪ್ರಚೋದನೆ ಕೊಟ್ಟು ಮಾಡಿಸುವಂಥ ಜನಗಳೇ ಈ ಪ್ರಪಂಚದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಇತ್ತೀಚೆಗೆ, ಸ್ವಲ್ಪ ತಾಳ್ಮೆ ಇರಲಿ. ಮತ್ತು ವಿಶ್ವಸಂಸ್ಥೆ ಹೇಳ್ತಾ ಇರುವಂಥ ಮುಖ್ಯಸ್ಥರು ಹೇಳ್ತಾ ಇರುವಂತೆ ಮತ್ತೊಂದು ಹೊಸ ಪ್ಯಾಂಡಮಿಕ್ಕು ನಮ್ಮ ಭೂಮಿಗೆ ಬರಲಿದೆ ರೆಡಿಯಾಗಿ ಅಂತ. ರಾಹು ಕಾರಣ ಯಾವುದಕ್ಕೆ, ಈ ಸಾಂಕ್ರಾಮಿಕ ರೋಗಗಳಿಗೆ ಕಾರಣ. ಬಟ್ ನನ್ನ ಲೆಕ್ಕದಲ್ಲಿ ತುಂಬ ದೊಡ್ಡದು ಬರಲಿಕ್ಕಿಲ್ಲ, ನನ್ನ ಪ್ರೆಡಿಕ್ಷನ್, ನನ್ನ ಮನಸ್ಸಿಗೆ ಹಾಗೆ ಅನ್ನಿಸ್ತಾ ಇದೆಯಪ್ಪ. ಅವರೇನೋ ಹಾಗೆ ಹೇಳಿದ್ದಾರೆ, ಬಟ್ ನೀವು ಸ್ವಲ್ಪ ಎಚ್ಚರಿಕೆ ಇದ್ದೀರಿ. ಇನ್ನು ಯುದ್ಧದ ಸಂಭವನೀಯತೆ ಇದೆಯಾ? ಇಡೀ ಚೈನಾ ಬಾರ್ಡ್ರಲ್ಲಿ ಉದ್ವಿಗ್ನತೆ ಇದೆ, ಅದು ನಿಮಗೂ ಗೊತ್ತು ನನಗೂ ಗೊತ್ತು. ಸಾಮಾನ್ಯವಾಗಿ ಈ ಯುದ್ಧದ ಪ್ರೆಡಿಕ್ಷನ್ಸ್ ಎಲ್ಲ ಕೊಡಬೇಕಿದ್ರೆ ಅಲ್ಲಿ ಟೈಮ್ ಏನು ನಡೀತಾ ಇರುತ್ತೆ, ಸಂಘರ್ಷಗಳು ಏನಾಗ್ತವೆ, ಯಾವ್ಯಾವ ದೇಶಗಳ ನಡುವೆ ಏನು ನಡೀತಿದೆ ಅಂತ ನೋಡಿಕೊಂಡೇ ಹೇಳ್ತಾರೆ ಜ್ಯೋತಿಷಿಗಳು. ಸಡನ್ನಾಗಿ 10 ಹಿಂದೆ ಇಂಥ 2 ದೇಶಗಳ ಮಧ್ಯೆ ಯುದ್ಧ ಆಗುತ್ತೆ ಅಂತ ಹೇಳೋದು ಈಗ ಬಹಳ ಕಷ್ಟ ಈಗಿನ ಕಾಲದಲ್ಲಿ. ಅದು ಯಾವ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಆದರೆ ರಾವು ಈ ಥರ ಪ್ರೂವ್ ಮಾಡಿರೋದ್ರಿಂದ ಸ್ವಲ್ಪ ಆಡುವವರು ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಬೇಕು. ಜನನೂ ಕೂಡ ಏನೋ ಹೊಡೆದಾಡ್ಬಿಡ್ತೀವಿ ಅಂತ ವಿಚಾರ ಮಾಡಬೇಡಿ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅರ್ಜುನ್ ಅಂತ ಅರ್ಜುನನೇ ಯುದ್ಧದಿಂದ ತನ್ನ ಪುತ್ರರನ್ನು ಕಳ್ಕೊಂಡ, ಭೀಮ ಕಳ್ಕೊಂಡ, ಧರ್ಮರಾಜ ಕಳ್ಕೊಂಡ, ಏನು ಮಾಡ್ದಂಗಾಯಿತು ಯುದ್ಧ ಮಾಡಿ. ಯುದ್ಧ ಮನುಷ್ಯನಿಗೆ ಒಳ್ಳೆಯದಲ್ಲ, ಅದೆಲ್ಲ ಆಗಿನ ಕಾಲಕ್ಕೆ ಆಗೋಯಿತು. ಈಗಿನ ಕಾಲಕ್ಕೆ ನಮಗೆ ತಾಳ್ಮೆ ಬೇಕು, ಆಳ್ವರು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಮತ್ತು ರಾಶಿಗಳು, ಈ ರಾಹು ಕೇತುಗಳು ಎಲ್ಲಿ ಒಳ್ಳೇದು ಮಾಡ್ತಾವಪ್ಪ? 3 ಮನೆಯಲ್ಲಿ, ಉಪಚಯ ಸ್ಥಾನಗಳಲ್ಲಿ, 6 ಮನೆಯಲ್ಲಿ, 10 ಮನೆಯಲ್ಲಿ, 11 ಮನೆಯಲ್ಲಿ. ಸೊ ಮೀನ ರಾಶಿಯವರಿಗೆ ರಾಹು 3 ಮನೆಯಲ್ಲಿ ಏನೋ ಒಳ್ಳೇದು ಮಾಡ್ತಾನೆ, ಬಂಧುಗಳಿಗೆ ಸಂಬಂಧಿಸಿದಂತೆ ಏನೋ ಒಳ್ಳೇದು ಮಾಡ್ಬೋದು, ಕಮ್ಯುನಿಕೇಷನ್ ಸಂಬಂಧಿಸಿದಂತೆ ಏನೋ ಒಳ್ಳೇದು ಮಾಡ್ಬೋದು. ಆದರೆ ಎಟ್ ದ ಸೇಮ್ ಟೈಮ್, ಅದೇ ಸಮಯಕ್ಕೆ ಕೇತು 9 ಮನೆ, ಭಾಗ್ಯಸ್ಥಾನ, ತಂದೆಗೆ ಸಂಬಂಧಿಸಿದಂಥ ಸ್ಥಾನ, ವಿದೇಶ ಪ್ರಯಾಣ ಸ್ಥಾನ, ಅದೆಲ್ಲ ಇದೆಯಲ್ಲ, ಅಲ್ಲಿ ಹಾಳು ಮಾಡ್ತಾ ಇರ್ತಾನೆ. ಹಾಗೆ 6 ಮನೆ ತಗೊಳ್ಳಿ, ರಾಹು 6 ಮನೆ ಯಾವುದಕ್ಕಾಗುತ್ತೆ? ಧನುರಾಶಿಗೆ. ಕೇತು 6 ಮನೆ ಮಿಥುನ ರಾಶಿಗೆ. ಬಟ್ ಧನುಗೆ ಕೇತು 12 ಮನೇಲಿ ತೊಂದರೆ ಕೊಡ್ತಾನೆ ಅಲ್ವಾ, ಇನ್ನು ಮಿಥುನಕ್ಕೆ 12 ಹೋದ ರಾಹು ತೊಂದರೆ ಕೊಡ್ತಾನೆ. ಹೀಗೆ ಒಂದು ರಾಶಿಗೆ ಒಳ್ಳೇದು ಮಾಡಿದ್ರೆ ಎಟ್ ದ ಸೇಮ್ ಟೈಮ್ ಇಬ್ಬರೂ ಒಳ್ಳೇದು ಮಾಡಲ್ಲ ರಾಹು ಕೇತು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ನಮಗೆ ಗುರು ಮತ್ತು ಶನಿಗಳ ಗೋಚರ ಪ್ರಧಾನವಾಗಿರುತ್ತೆ, ಆ ನಂತರ ಈ ರಾಹು ಕೇತುಗಳ ಗೋಚರ ಅದು ಸೆಕೆಂಡರಿ. ಅದು ಅದಕ್ಕೇ ನಾನು ಈ ಜ್ಯೋತಿಷ್ಯದಲ್ಲಿ ಜನರಿಕ್ ಪ್ರಿಡಿಕ್ಷನ್ಸನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂತಂದರೆ ನೀವೇ ಒಂದು ಇಂಡಿವಿಜುವಲ್ ವ್ಯಕ್ತಿಯಾಗಿರುವಾಗ ನಿಮ್ಮದೇ ಜಾತಕ ನಾವು ಕಂಡುಹಿಡಿಬೇಕು ಅಂದರೆ ರಾಶಿಕುಂಡಿನ ನಿಮ್ಮ ಜಾತಕವನ್ನು ಆರಂಭಿಸಿ ಮುಂದೆ ನವಮಾಂಶ, ದಶಾಂಶ, ತ್ರಿಂಶಾಂಶ, ದ್ವಾದಶಾಂಶ, ಕೊನೆಗೆ ಷಷ್ಠಿಅಂಶ, ಬರೀ 2 ಜಾತಕ ಇರುತ್ತೆ. ಅದು 2 ಬೌಂಡ್ರಿ, ರಫ್ಲಿ ಸೆಕೆಂಡ್ಗಳಲ್ಲೂ ಆಟ ಇರುತ್ತೆ. ಅಲ್ಲಿ ಅಲ್ಲಿವರೆಗೆ ಹೋಗಿ ವೈಯಕ್ತಿಕವಾಗಿ ನೋಡಿಯೇ ಕೈಯನ್ನು ಬೇಕಿದ್ರೆ ಕ್ಲಬ್ ಮಾಡಿ ಹೇಳುವುದು ಉತ್ತಮ, ಅದೇ ಸರಿ. ಈ ಮೇದಿನಿ ಜ್ಯೋತಿಷ್ಯಕ್ಕೆ ಸ್ವಲ್ಪ ನಾನು ಹೇಳಿದ್ನಲ್ಲ ಇವುಗಳೆಲ್ಲ ಟಚ್ ಆಗ್ತವೆ. ಬಟ್ ಈಗ ಕಾಲ ಬದಲಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆದರೆ ಏನು ಬೇಕಾದ್ರೂ ಆಗ್ಬೋದು, ಅದು ಅಟಾಮಿಕ್ ವೆಪನ್ಸ್ ಎಲ್ಲ ಆದರೆ ಏನು ಬೇಕಾದ್ರೂ ಆಗ್ಬೋದು, ನಾವು ಕಾದು ನೋಡಬೇಕು. ಅದಕ್ಕೆ ಒಟ್ಟರಾಶಿಯಾಗಿ ಈ ಜನರಲ್ ಪ್ರೆಡಿಕ್ಷನ್ಸು ನೀವು ತಲೆಗೆ ಹಚ್ಚಿಕೊಂಡು ಅಯ್ಯೋ ನನ್ನ ರಾಶಿಗೆ ಈ ವರ್ಷ ರಾಹು ಹಾಳು ಮಾಡಿಬಿಡ್ತಾನೆ, ಅಯ್ಯೋ ನನ್ನ ರಾಶಿಗೆ ಈ ವರ್ಷ ಕೇತು ಹಾಳು ಮಾಡಿಬಿಡ್ತಾನೆ ಅಂತ ಹೆದರ್ಕೊಂಡು ಕೂತ್ಕೊಳ್ಬೇಡಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನೋಡಿ, ಲಾಕ್ಡೌನ್ ಟೈಮ್ನಲ್ಲಿ ಎಲ್ಲ ಇಡೀ ದೇಶ ಸತ್ತು ಮಲ್ಕೊಂಡಿದ್ರೆ ಮುಖೇಶ್ ಅಂಬಾನಿಯವರು ಇನ್ವೆಸ್ಟ್ಮೆಂಟ್ ತಂದ್ರಲ್ವಾ, ಸಾಲ ಮುಕ್ತರ ಆದ್ರಲ್ವಾ ಹೆಚ್ಚಿನ ಪ್ರಮಾಣದಲ್ಲಿ. ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ ಅದನ್ನು, ಬಟ್ ನಾನು ಅದನ್ನು ಬಹಿರಂಗಪಡಿಸೋಕ್ಕಾಗಲ್ಲ, ಮಾತು ಕೊಟ್ಟಿದ್ದೇನೆ. ವೈಯಕ್ತಿಕವಾಗಿ ಕೆಲವೊಬ್ರಿಗೆ ಕೇಳಿಸಿದ್ದೇನೆ, ನಾನು ಮೊಬೈಲಲ್ಲಿರೋದನ್ನು ತೋರಿಸಿದ್ದೇನೆ. ಹಾಗೇ ನಿಮ್ಮ ವೈಯಕ್ತಿಕ ಜಾತಕ ಅತ್ಯಂತ ಪ್ರಬಲವಾಗಿದ್ದಾಗ ಏನೇ ಆದರೂ ನಿಮಗೆ ಒಳ್ಳೆಯದಾಗ್ತಾ ಇರುತ್ತೆ. ಸೊ ದೇವರ ಸ್ಮರಣೆಯನ್ನು ಮಾಡಿ, ನಿಮ್ಮ ಕರ್ತವ್ಯವನ್ನು ಸರಿಯಾದ ಡೈರೆಕ್ಷನ್ನಲ್ಲಿ ಮಾಡಿ ಆರಾಮಾಗಿರಿ. ದೇವರ ಸ್ಮರಣೆ ಮಾಡಿಕೊಂಡು ನಿಮ್ಮ ಕರ್ತವ್ಯ ಮಾಡ್ಕೊಂಡಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ.
ಮತ್ತು ಈ ರಾಹು ಕೇತುಗೆ ಇಂಡಿವಿಜುವಲ್ ಜಾತಕದಲ್ಲಿ ಪ್ರಿಡಿಕ್ಟ್ ಮಾಡುವಂಥ ಬಹಳ ಮೆಥಡ್ಸ್ ಇದೆ. ರಾಹು ಸ್ಕಿನ್ ಎನರ್ಜಿ ಕೊಡ್ತಾನೆ, ಇಂಟೆಸ್ಟೈನಲ್ಲಿ ತೊಂದರೆ ಕೊಡ್ತಾನೆ, ಈ ಥರ ಎಲ್ಲ ಬಹಳ ಇದೆ. ಸರ್ಪಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಕಾಂಬಿನೇಷನ್ಸ್ಗಳು ಬರ್ತವೆ. ತ್ರಿಮಿಷಾಂಶದ ರಾಹುವನ್ನು ಇಟ್ಕೊಂಡು ರಾಶಿ ಕುಂಡಲಿ ಏನೋ ಒಂದು ವಿಚಿತ್ರ ಪ್ರಿಡಿಕ್ಷನ್ ಕೊಡೋಕೆ ಬರುತ್ತೆ. ಅದನ್ನೆಲ್ಲ ಮುಂದೆ ಮಾತಾಡ್ತೇನೆ, ಮುಂದೆ ಸಿಗೋಣ. ದೊಡ್ಡ ಪ್ರಮಾಣದಲ್ಲಿ ಇಂಥ ದೊಡ್ಡ ದೊಡ್ಡ ಸೀಕ್ರೆಟ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಕೆಲವೊಬ್ಬರು ಹೇಳ್ತಿದ್ದಾರೆ 15 ನಿಮಿಷ ಮಾಡಿ ಸರ್ ವೀಡಿಯೋವನ್ನು ಅಂತ, ಬಟ್ ಕೆಲವೊಬ್ಬರು ಅದನ್ನು ಇಷ್ಟಪಡಲ್ಲ, ಅದು ಗೊತ್ತು ನನಗೆ. ಆ ಒಂದು ವಿಚಾರ ಕನ್ಸೆಪ್ಟ್ ಹೇಗಿರುತ್ತೆ ಅದ್ರ ಮೇಲೆ ನಾನು ವೀಡಿಯೋ ಮಾಡ್ತೇನೆ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ.